ದಿನೇಶ್ ಗುಂಡೂರಾವ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿದೆ. ವಿಜಯಪುರ ಜಿಲ್ಲೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಒಂದು ಇದು ಮೂರ್ನಾಲ್ಕು ಕೇಸ್ ಅನಿಸುತ್ತಿದ್ದು. ಆಲ್ರೆಡಿ ಅವ್ರ ಪತ್ನಿ ಟಬು ರಾವ್ ಮತ್ತು ಇನ್ನೊಬ್ಬರು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೆಂಗಳೂರಿನಲ್ಲಿ ದೂರು ದಾಖಲಾಗಿತ್ತು. ಈಗ ಮತ್ತೊಂದು ವಿಜಯಪುರ ಜಿಲ್ಲೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಯತ್ನಾಳ್ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲು ಬಗ್ಗೆ ವಿಜಯಪುರ SP ಋಷಿಕೇಶ್ ಸೋನಾವಾನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದರು ಬಸವನಗೌಡ ಪಾಟೀಲ್ ಯತ್ನಾಳ್? ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು BJP ಕಾರ್ಯಕರ್ತನ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು ತೀರ್ಥಹಳ್ಳಿಯಲ್ಲಿ. ಆ ವಿಚಾರ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಅರ್ಧ ಪಾಕಿಸ್ತಾನ ದಿನೇಶ್ ಗುಂಡೂರಾವ್ ಮನೆಯಲ್ಲಿದೆ ಅಂತ ಹೇಳಿದರು ಯತ್ನಾಳ್. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ದಿನೇಶ್ ಗುಂಡೂರಾವ್ ಬಗ್ಗೆ ಮಾತಾಡಲಿ, ಅವ್ರು ರಾಜಕೀಯದಲ್ಲಿದ್ದಾರೆ. ಅವರ ಧರ್ಮಪತ್ನಿ ಏನು ಮಾಡಿದ್ರು, ಅವ್ರ ವಿಚಾರನ ಯಾಕೆ ಇಲ್ಲಿ ಎಳೆತಂದ್ರು ಅನ್ನೋದು ಸಹಜವಾಗಿ ಅವರ ಪಕ್ಷದವರೇ ಮಾತಾಡೋಕ್ಕೆ ಶುರು ಮಾಡಿದರು. April 6 ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದರು ಅವರು. ಅರ್ಧ ಪಾಕಿಸ್ತಾನವೇ ದಿನೇಶ್ ಗುಂಡೂರಾವ್ ಮನೇಲಿದೆ ಅಂತ, ಅಂದರೆ ವೈಯಕ್ತಿಕವಾದಂಥ ಟೀಕೆ ಮಾಡ್ದಂಗೆ ಇತ್ತು. ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಯತ್ನಾಳ್ ವಿರುದ್ಧ ಕೇಸ್ ದಾಖಲಾಗಿದೆ. ಇದರ ಬಗ್ಗೆ ವಿಜಯಪುರ SP ಋಷಿಕೇಶ್ ಸೋನಾವಾನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿ ಕೂಡ ನಾವು ನೋಡ್ತಾ ಇದ್ದೀವಿ, ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಕಂಪ್ಲೇಂಟ್ನಲ್ಲಿ ಅಂತ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೇ ಮೊದಲಲ್ಲ ಈ ರೀತಿಯಾದಂಥ ಅವಹೇಳನಕಾರಿ ಆಕ್ಷೇಪಾರ ಹೇಳಿಕೆಗಳನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ. ನೂರಾರು ದೂರುಗಳು ಈ ಹಿಂದೆನೂ ದಾಖಲಾಗಿದ್ದವು. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಈಗ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಈಗ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ನೋಡಿ, ಇದು ಕೇಳಿಸ್ಕೊಂಡ್ರಲ್ವಾ ಯತ್ನಾಳ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ. ಇಡೀ ಅರ್ಧ ಪಾಕಿಸ್ತಾನ ಗುಂಡೂರಾವ್ ಮನೆಯಲ್ಲಿ ಇದೆ, ಅವ್ರಿಗೆ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದು ಚಟವಾಗಿದೆ ಅಂತ ಈ ರೀತಿ ಹೇಳಿದರು. ಅದು ವಿವಾದಕ್ಕೆ ಕಾರಣ ಆಗಿತ್ತು, ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ಅವರು. ದಿನೇಶ್ ಗುಂಡೂರಾವ್ ವಿರುದ್ಧ ವಾಗ್ದಾಳಿ ಮಾಡಲಿ, ಅವರ ಫ್ಯಾಮಿಲಿನ ಯಾಕೆ ಇಲ್ಲಿ ಎಳೆದು ತಂದರು ಅಂತೇಳಿ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಸ್ವತಃ ಅವ್ರ ಪಕ್ಷದವರೇ ವಿರೋಧ ಮಾಡಿದರು. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ. ಸಿದ್ದಪ್ಪ, ಈಗ ಗುಂಡೂರಾವ್ ವಿಚಾರವಾಗಿ ನೋಡ್ತಾ ಇದ್ದೀವಿ ನಾವು, ಯತ್ನಾಳ್ ಅವರ ಆಕ್ಷೇಪಾರ ಹೇಳಿಕೆ ಈ ಚುನಾವಣೆ ಟೈಮ್ನಲ್ಲಿ ಎಲ್ಲ ಒಂದು ಕಡೆ ಇದು ಇಡೀ BJP ಮುಜುಗರ ತರಿಸುತ್ತಾ ಅಂತ ಹೇಳಿ. ಖಂಡಿತ ಪ್ರಭು, ಈಗ ಏನೋ ವಿಜಯಪುರ ನಗರದಲ್ಲಿ ನಿನ್ನೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೂಡ ಹೇಳಿರುವಂತದ್ದು. ಇನ್ನು ಈ ಹೇಳಿಕೆ ವಿಚಾರವಾಗಿ ಬೆಂಗಳೂರು ಕೂಡ ಒಂದು ಪ್ರಕರಣ ಕೂಡ ಅವರ ಮೇಲೆ ಕೇಸ್ ದಾಖಲಾಗಿತ್ತು. ಅದೇ ರೀತಿಯಾಗಿ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಕೂಡ ದೊಡ್ಡವಾಗಿ ಕೇಸ್ ಕೂಡ ದಾಖಲಾಗಿದೆ. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಂತರವಾಗಿ ಸ್ವಪಕ್ಷದಲ್ಲಿ ಕೂಡ ವಾಗ್ದಾಳಿಯನ್ನು ಮಾಡ್ತಾನೆ ಬಂದಿರುವಂತದ್ದು. ಅದೇ ರೀತಿಯಾಗಿ ನಿನ್ನೆ ಕೂಡ ದಿನೇಶ್ ಗುಂಡೂರಾವ್ ಪರವಾಗಿ ಒಂದು ಮಾತನಾಡಿರುವಂತದ್ದು, ಅದೇ ಮಾತನ್ನ ಚರ್ಚಿಸಿಕೊಂಡು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 179 ಪ್ರಕಾರ ಅವರ ಮೇಲೆ ಒಂದು ಕೇಸನ್ನ ದಾಖಲ ಮಾಡಿರುವಂತದ್ದು ಪ್ರಭು. ಥ್ಯಾಂಕ್ ಯು ಸಿದ್ದಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಫ್ಲೈಯಿಂಗ್ ಸ್ಕ್ವಾಡ್ ದೂರಿನ ಮೇರೆಗೆ ಯತ್ನಾಳ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಅವಹೇಳನಕಾರಿ ಹೇಳಿಕೆ, ರಾಜಕೀಯವಾಗಿ ಆರೋಗ್ಯಕರವಾಗಿ ಏನು ಬೇಕಾದರೂ ಚರ್ಚೆ ಮಾಡಲಿ, ಅದು ಯಾವುದೇ ಪಕ್ಷದವರು ಆಗಿರ್ಬೋದು, ವೈಯಕ್ತಿಕವಾಗಿ ಕುಟುಂಬವನ್ನು ಇಲ್ಲಿ ಎಳೆದು ತರೋದು, ಇಡೀ ಅವ್ರ ಕುಟುಂಬ ಅಂದರೆ ಅರ್ಧ ಪಾಕಿಸ್ತಾನವೇ ಅವ್ರ ಕುಟುಂಬದಲ್ಲಿದೆಯಲ್ರಿ ಅಂತ. ಅವರ ಪತ್ನಿ ಟಬು ರಾವ್ ಕೂಡ ಇದಕ್ಕೆ ಬಹಳ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಹೈಕಮಾಂಡ್ಗೂ ಕೂಡ ಅವರು ಟ್ಯಾಗ್ ಮಾಡಿದರು ಟ್ವೀಟ್ನಲ್ಲಿ, ಕಂಪ್ಲೇಂಟ್ ತಗೊಳ್ಳಿ, ನಿಮ್ಮ ಶಿಸ್ತು ಕ್ರಮ ತೆಗೆದುಕೊಳ್ಳಿ, ನಿಮ್ಮ ನಾಯಕರ ವಿರುದ್ಧ ನಾಲಿಗೆ ರಾನೆ ಹರಿಬಿಟ್ಟಿದ್ದಾರೆ ಅಂಥೇಳಿ. ಬಟ್ ಈಗ ಚುನಾವಣೆ ಟೈಮ್ನಲ್ಲಿ ಈ ರೀತಿಯಾದಂಥ ಹೇಳಿಕೆಗಳು ಡ್ಯಾಮೇಜ್ ಆಗ್ತವಾ BJP ಅಂತ. ಯಾಕಂದರೆ ನಾವು ಅನಂತಕುಮಾರ್ ಹೆಗಡೆ ಅವ್ರು ನೋಡಿದ್ದೀವಿ ಏನಾಯಿತು ಕಥೆ. ಹಾಗೆ ಯತ್ನಾಳ್ ಅವ್ರದ್ದು ಕೂಡ ಬಿಡಿ, ಈ ಹಿಂದೆನೂ ಕೂಡ
ಸಾಕಷ್ಟು ರೀತಿಯಾದಂಥ ಕಂಪ್ಲೇಂಟ್ಗಳು ಆಗಿದ್ದಾವೆ. ಆದರೆ ಈಗ ಮಾತಿನ ಭರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಈಗ ದೂರು ದಾಖಲಾಗಿದೆ, ವಿಜಯಪುರ ಎಸ್ ಪಿ ಕೂಡ ಇದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.